ವೀಕ್ಷಕರೇ ಆಗಲೇ ನಾನು ನಿಮ್ಮೊಟ್ಟಿಗೆ ಮಾತಾಡಿದ ಹಾಗೆ ಕನ್ನಡದಲ್ಲಿ ಸಾಮಾನ್ಯ ಮಾಡಿದ್ದು 11 ಸಿನಿಮಾ ಆದರೂ ಅದರಲ್ಲಿ ಶೇಕಡ 80 ಕ್ಕೂ ಹೆಚ್ಚು ಯಶಸ್ಸನ್ನು ಗಳಿಸಿದ್ದು ಎಂ ಡಿ ಶ್ರೀಧರ್ ಅವರ ಅಗ್ಗಳಿಕೆ ಅದು ಅವರು ಸಿನಿಮಾವನ್ನ ಎಷ್ಟು ಪ್ರೀತಿಸುತ್ತಾರೆ ಮತ್ತು ಸಿನಿಮಾದಲ್ಲಿ ಎಷ್ಟು ಶ್ರಮವನ್ನ ನಿಯತ್ತನ್ನ ಪ್ರಾಮಾಣಿಕತೆಯನ್ನ ತೋರಿಸುತ್ತಾರೆ ಅನ್ನೋದಕ್ಕೆ ಅವರ ಸಿನಿಮಾದ ಯಶಸ್ಸು ಮತ್ತು ಆ ಸಿನಿಮಾದ ಒಟ್ಟು ಗತಿ ಅಥವಾ ಸಿನಿಮಾದ ಒಟ್ಟು ಹೂರಣ ಅವರು ಆ ಸಿನಿಮಾವನ್ನ ಕೊಟ್ಟ ರೀತಿ ಬಹಳ ಅದ್ಭುತವಾದಂತ ಸಾಕ್ಷ್ಯಗಳನ್ನು ಒದಗಿಸುತ್ತದೆ ಎಂ ಡಿ ಶ್ರೀಧರ್ ಯಾವತ್ತೂ ಹೆಚ್ಚು ಮಾತಾಡೋದಿಲ್ಲ ಅವರ ಕೆಲಸಗಳು ಮಾತಾಡ್ತವೆ ಎಂ ಡಿ ಶ್ರೀಧರ್ ತನ್ನನ್ನ ಹೆಚ್ಚು ಫೋಕಸ್ ಮಾಡ್ಕೊಳ್ಳೋದಿಲ್ಲ ಆದರೆ ನಿರ್ಮಾಪಕರು ಅವರನ್ನು ಹುಡುಕೊಂಡು ಬರ್ತಾರೆ ಯಾಕೆಂತಂದ್ರೆ ಅವರು ಯಾವುದೇ ರೀತಿಯಲ್ಲಿ ಎಲ್ಲಿಯೂ ನಿರ್ಮಾಪಕರ ವಿಶ್ವಾಸವನ್ನ ತನ್ನ ವ್ಯಾವಹಾರಿಕತೆಗಾಗಲಿ ತನ್ನ ಬದುಕಿಗಾಗಲಿ ಅವರು ದುರುಪಯೋಗ ಪಡಿಸಿಕೊಂಡಿಲ್ಲ ಹಾಗಾಗಿ ನಿರ್ಮಾಪಕರ ಹಿತಕಾಯುವಂತ ಒಬ್ಬ ನಿರ್ದೇಶಕ ಅನ್ನುವಂತ ಒಂದು ಬೆನ್ನಲ್ಲಿ ಆ ಆಶೀರ್ವಾದವನ್ನ ಮತ್ತು ಹೆಗ್ಗಳಿಕೆಯನ್ನು ಇಟ್ಕೊಂಡೆ ಶ್ರೀಧರ್ ಅವರು ಇಲ್ಲಿವರೆಗೆ ಬಂದಿದ್ದಾರೆ ಅದು ಕೃಷ್ಣ ಅಂತ ಇರಬಹುದು ಚಲ್ಲಾಟ ಇರಬಹುದು ಅಥವಾ ಜಾಲಿ ಡೇಸ್ ಇರಬಹುದು ಅಥವಾ ನಮಗೆ ಪೊರ್ಕಿ ಅಂತ ಸಿನಿಮಾ ರೀಮೇಕ್ ಇರಬಹುದು ಈಗ ಸಾಗರ್ ಮತ್ತು ಗಲಾಟೆ ಜೊತೆಗೆ ಬುಲ್ಬುಲ್ ಅನ್ನ ನಿನ್ನೆಯಷ್ಟೇ ಶೂಟಿಂಗ್ ನ ಪ್ರಥಮ ಪಾದವನ್ನ ಮುಗಿಸಿ ಅವರು ಇವತ್ತು ಒಂದು ರಜೆಯನ್ನ ತಗೊಂಡಿದ್ರು ಆ ಕಾರಣಕ್ಕಾಗಿ ಈ ಬುಲ್ಬುಲ್ ಗಲಾಟೆ ಸಾಗರ್ ಮತ್ತು ಒಟ್ಟು ಅವರ ಇತ್ತೀಚಿನ ಅನುಭವಗಳನ್ನ ಕೇಳೋಣ ಅನ್ನುವ ಕಾರಣಕ್ಕಾಗಿ ನಮ್ಮ ಸ್ಟುಡಿಯೋಕ್ಕೆ ಅವರನ್ನು ಕರೆದಾಗ ಬಿಡುವಿಲ್ಲದ ಬಿಡುವನ್ನ ಮಾಡಿಕೊಂಡು ಅವರು ನಮ್ಮೊಟ್ಟಿಗೆ ಬಂದಿದ್ದಾರೆ ಅವರಿಗೆ ನಿಮ್ಮ ಪರವಾಗಿ ಹಾಗೂ ನಮ್ಮ ಸ್ಟುಡಿಯೋದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ಸರ್ ಹೇಳಿ ಸರ್ ಏನಾಗ್ತಾ ಇದೆ ಇಲ್ಲಿ ತನಕ ನನಗೆ ಆ್ಯಕ್ಚುಲಿ ನನ್ನ ಸಿನಿಮಾ ಬಗ್ಗೆ ಯಾರು ಎಷ್ಟು ಸಿನಿಮಾ ಮಾಡಿದ್ದು ಯಾರು ಕೇಳಿಲ್ಲ ನೀವು ಮೊದಲು ಕೇಳ್ತಾ ಇದ್ದೀರಾ ಇಲ್ಲಿ ತನಕ ಸಾಮಾನ್ಯವಾಗಿ ನನ್ನ ಮೊದಲನೇ ಸಿನಿಮಾ ಫ್ರೆಂಡ್ಸ್ ಅನ್ನ ಎಲ್ಲರಿಗೂ ಗೊತ್ತಿದ್ದಂಗೆ ಫ್ರೆಂಡ್ ಸಿನಿಮಾ ಮಾಡಿಬಿಟ್ಟು ನಾನು ನಿಮಗೆ ಪುನಃ ಬಂದು ಅಸೋಸಿಯೇಟ್ ಆಗಿ ಎರಡು ಸಿನಿಮಾ ಒಪ್ಕೊಂಡೆ ಯಾಕೆಂದ್ರೆ ಆ ಸಿನಿಮಾ ಗೆಲ್ಲುತ್ತೆ ಇಲ್ಲ ಅಂತ ನನಗೆ ನಂಬಿಕೆ ಇರಲಿಲ್ಲ ಅದರದ್ದು ಆಮೇಲೆ ಗೆದ್ದ ರೀತಿ ಮಾತ್ರ ಅದು ಅದ್ಭುತ ಆಯಿತು ಬಟ್ ಅದು ನನಗೆ ಯಾಕೆಂದ್ರೆ ಎಲ್ಲರೂ ಹೆದರ್ತಾ ಇದ್ರು ನನಗೆ ಏ ಎಲ್ಲರೂ ಸುಮ್ಮನೆ ಯಾರಪ್ಪ ಎಲ್ಲ ಏನು ಈ ವಾಸು ಬಂದು ಜೈ ಶ್ರೀಜಿ ಹತ್ರ ಕೆಲಸ ಮಾಡ್ತಾ ಇದ್ರು ಆಮೇಲೆ ಆನಂದ್ ಅಡಿಯ ಮೋಹನ್ ಅವ್ರ ತಮ್ಮ ಬಂದು ಅವರು ಅವಾಗ ಆಡಿಯೋ ಬಿಸ್ನೆಸ್ ಮಾಡ್ಕೊಂಡಿದ್ರು ಶ್ಯಾಮ್ ಅಂತೇಳಿ ಆಮೇಲೆ ಹರಿ ಬಂದು ನಮ್ಮ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ರು ನಮ್ಮ ಕೆ ಕೆ ಕೃಷ್ಣಕುಮಾರ್ ಜೊತೆಯಲ್ಲಿ ಅದರಲ್ಲಿ ಸ್ವಲ್ಪ ಚಿಲ್ಡ್ರ ಇದು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದವನು ಮಾಸ್ಟರ್ ಆನಂದ್ ಹೌದು ಶರಣ್ ಒಂದು ಅಲ್ಲಿ ಇದು ಒಂದು ಪಾತ್ರ ಮಾಡ್ಬೋದು ಇವ್ರನ್ನೆಲ್ಲ ಹೀರೋ ಹಾಕೊಂಡು ಮಾಡ್ಕೊಂಡು ಗಾಂಧಿನಗರದಲ್ಲಿ 20 ಜನ ಬರ್ತೈತೆ ನಮ್ಮ 10 ಕ್ಲೋಸ್ಗಳೇ ಫ್ರೆಂಡ್ಸ್ ಹೇಳ್ಬಿಟ್ರು ನಿನ್ನ ಬುದ್ಧಿ ಇದೆ ಇಷ್ಟು ವರ್ಷ ಇಂಡಸ್ಟ್ರಿ ಸರ್ವಿಸ್ ಆಗಿ ಇವ್ರನ್ನೆಲ್ಲ ಹಾಕೋ ಸಿನಿಮಾ ಮಾಡ್ತಿದ್ದೀರಲ್ಲ ಮಾನಿಶೋ ಒಂದು 20 ಜನ ಬರ್ತಾರೆ ನಿನಗೆ ಅದು ಅವ್ರು ಹೇಳೋದು ನಿಜವಾಗೂ ಒಂದ್ಸರಿ ಭಯ ಆಯಿತು ಆದ್ರೆ ನಾನು ಒಂದೇ ಒಂದು ಧೈರ್ಯ ಅಂತ ಯಾವಾಗ ಹೋದ್ರೆ ಹೋಯ್ತು ಒಂದು ಸಿನಿಮಾ ಅದಾದ್ರೆ ಮತ್ತೆ ಹೆಂಗಿದ್ರು ಅಸೋಸಿಯೇಟ್ ಮಾಡೋದು ಅಂತ ಕಂಟಿನ್ಯೂ ಮಾಡೋಕ್ಕೋಸ್ಕರನೇ ಎರಡು ಸಿನಿಮಾ ಒಪ್ಕೊಂಡಿದ್ದಾರೆ ಅದು ಬಿಫೋರ್ ರಿಲೀಸ್ ಫಸ್ಟ್ ಕಾಪಿ ಎಲ್ಲ ನೋಡ್ಬಿಟ್ಟು ಎಲ್ಲರೂ ನೋಡ್ಬಿಟ್ಟು ಕೆಲವರೆಲ್ಲ ನಮ್ಮ ಹಿತೈಷಿಗಳು ನೋಡಿದ್ರಲ್ಲ ಕೆಲವರು ಯೋಚಿ ಇದು ಸಿದ್ದರ್ಭಯ್ಯ ನೀನು ಸ್ವಲ್ಪ ಲೇಟ್ ಮಾಡಬೇಕಾಗಿತ್ತು ಇಷ್ಟು ಅರ್ಜೆಂಟ್ ಆಗ್ಬಿಟ್ಟು ಒಂದು ದೊಡ್ಡ ಹೀರೋ ಹಾಕೋಬೋದಾಗಿತ್ತಲ್ಲ ಅಂದರು ಕೆಲವರು ಇಲ್ಲ ಅದನ್ನು ನಾನು ನಿಜವಾಗಿ ಇವತ್ತು ನೆನೆಸ್ಕೊಂಡು ಹೇಳ್ತೀನಿ ಅಂದರೆ ಈ ಚಂದನ್ ಸುರೇಶ್ ಅಂತ ಅಪರ್ಣ ಟಾಕೀಸ್ ಲೀಡರ್ ಇದ್ದರು ಅವರು ಫೋನ್ ಮಾಡಿ ಹೇಳಿದ್ರು ಸಿನಿಮಾ ನೋಡಿದ ತಕ್ಷಣ ಅವರು ಅವರು ನನಗೊಂದ್ಸಲ ನಮ್ಮ ರಮೇಶ್ ಯಾದವ್ ಅವ್ರ ಸಿನಿಮಾ ಮಾಡ್ತಿದ್ದೆ ಅವಾಗ ಅವ್ರಿಗೆ ಹೇಳಿದ್ವಿ ಹಿಂಗೆ ಎಲ್ಲರೂ ಹೇಳ್ತಿದ್ದಾರೆ ಅಂದರೆ ನೀವು ಕರೆಕ್ಟ್ ರಿಸಲ್ಟ್ ಹೇಳ್ತೀನಿ ರೀ ಅಂದರೆ ಚಂದನ್ ಸುರೇಶ್ಗೆ ಫೋನ್ ಮಾಡಿ ಚಂದನ್ ಸುರೇಶ್ ಫೋನ್ ತೊಗೊಂಡು ಹೇಳಿದ್ರು ಫೋನ್ ಪಡಿ ಡೈರೆಕ್ಟ್ರಿಗೆ ಅಂತ ನಾನು ಇಲ್ಲಿ ತನಕ ಪರ್ವ ಸಿನಿಮಾ ನೋಡ್ಕೊಂಡು ಬಂದೆ ಈಗ ಪರ್ವನೂ ರಿಲೀಸ್ ಆಗಿತ್ತು ಸೇಮ್ ಟೈಮ್ ಅದು ತುಂಬ ಸಾಂಗ್ಗಳೆಲ್ಲ ಭಾರಿ ಅದ್ಭುತವಾಗಿ ಹಿಟ್ ಆಗಿತ್ತು ನಿಮ್ಗೆ ಹೇಳ ಆ ಸಿನಿಮಾಕ್ಕಿಂತ ನಿಮ್ಮ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಎಕ್ಸ್ಟ್ರಾಡಿನರಿ ಹೋಗುತ್ತೆ ಸಿನಿಮಾ ಹಿಟ್ 100 ಡೇಸ್ ಹೋಗುತ್ತೆ ನನ್ನ ಥಿಯೇಟ್ರಿಗೆ ಕೊಡ್ತಾ ಇದ್ದೀನಿ ನಮ್ಮ ಥಿಯೇಟ್ರಲ್ಲಿ ಹಾಕ್ತಾ ಇದ್ದೀನಿ ಅಂತ ಧೈರ್ಯ ಕೊಟ್ಟ ವ್ಯಕ್ತಿ ಅವರೇ ಅದಕ್ಕೆ ಇವತ್ತಿಗೆ ಅವ್ರು ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ ನಾನು ಫಸ್ಟ್ ಧೈರ್ಯ ಕೊಟ್ಟ ವ್ಯಕ್ತಿ ಅವರೇ ಬಟ್ ಅದೇ ಥರ ಅವ್ರು ಹೇಳಿದ ಮಾತಿನ ಥರನೇ ನಡೀತದೆ ಜನ್ಮ ಸಿನಿಮಾ ಫಸ್ಟ್ ಒಂದು ಥಿಯೇಟ್ರ್ ಹಾಕಿದ್ರು ಆಮೇಲೆ ಇರೋ ಥಿಯೇಟ್ರ್ಗಳಿಗೆಲ್ಲ ಹಾಕಿದ್ರು ಎಲ್ಲ ಥಿಯೇಟ್ರಲ್ಲೂ 100 ಡೇಸ್ಗಳು ಹೋಯಿತು ಬೆಳಗಾಮಲ್ಲಿ ಪ್ರಕಾಶ್ ಥಿಯೇಟ್ರಲ್ಲಿ ಅಲ್ಲಿವರೆಗೂ 100 ಡೇಸ್ ಯಾವುದು ಹೋಗ್ತಾನೆ ಇರಲಿಲ್ಲ ಅಂದರೆ ನಮ್ಮ ಸಿನಿಮಾ 100 ಡೇಸ್ ಹೋಯ್ತು ಅಲ್ಲಿ ನೀವು ಗಣೇಶನನ್ನು ಚೆಲ್ಲಾಟದ ಮೂಲಕ ಇಂಡಸ್ಟ್ರಿಗೆ ಭಾಳ ದೊಡ್ಡ ರೀತಿಯಲ್ಲಿ ಪರಿಚಯಿಸಿದವರು ಮತ್ತು ಅವನನ್ನು ನಿಲ್ಲಿಸಿದವರು ಗಣೇಶನ ಮೇಲೆ ಗಣೇಶನ ಒಟ್ಟಿಗಿನ ಎಕ್ಸ್ಪೀರಿಯನ್ಸ್ ಆಗಿತ್ತು ನಿಮ್ಗೆ ಆ ಕಾಲದಲ್ಲಿ ಇಲ್ಲ ಆವಾಗಲೂ ಅವರು ಆ್ಯಕ್ಚುಲಿ ಗಣೇಶನ ಅದಕ್ಕಿಂತ ಮುಂಚೆ ಅಂದರೆ ನಾನು ಚೆಲ್ಲಾಟ ಮಾಡೋಕ್ಕೆ ಮುಂಚೆ ಗೇಮ್ ಫಾರ್ ಲವ್ ಅಂತ ನಮ್ಮ ಕೆ ಶಿವರಾಮ್ ಅವ್ರದ್ದು ಒಂದು ಸಿನಿಮಾ ಮಾಡಿದ್ದಾರೆ ಅದರಲ್ಲಿ ಮೇನ್ ಹೀರೋಯಿನ್ ಅದರಲ್ಲಿ ನಾಗಶೇಖರು ಮತ್ತು ಗಣೇಶು ನಮ್ಮ ಹರಿ ಅನ್ನೋನು ಮತ್ತು ಸುರೇಶ್ ಅಂಜನ್ ಅಂತ ಮಂಗಳೂರು ಹುಡುಗರು ಇಷ್ಟು ಜನ ಫ್ರೆಂಡ್ಸ್ಗಳಿದ್ರು ಅದರಲ್ಲಿ ಆ ಫ್ರೆಂಡ್ಸ್ ಪಾತ್ರದಲ್ಲಿ ಗಣೇಶಿಗೂ ಒಂದು ಪಾತ್ರ ಕೊಟ್ಟಿದ್ದೆ ಬಟ್ ಆವಾಗಲೇ ಅದ್ಭುತ ಕೊಟ್ಟಿರೋ ಪಾತ್ರನ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋಣ ಅದಕ್ಕೆ ನಾನು ಡೈಲಾಗ್ ಪೋರ್ಷನ್ ನೋಡಿದ್ದೀನಿ ಸಿನಿಮಾ ನೋಡೋಕೆ ಕೆಲವು ಅವರು ಬೇರೆಯವ್ರ ಡೈಲಾಗ್ ಎಲ್ಲ ಕಟ್ ಮಾಡಿ ಅವನಿಗೆ ಕೊಡ್ತಾ ಇದ್ದೆ ಅದರಲ್ಲಿ ಆವತ್ತಿಂದ ಅವನೊಂಥರ ಫ್ರೆಂಡ್ಶಿಪ್ಪಲ್ಲಿ ನಾನು ದಿನ ಬೆಳಗಾದ ಶ್ರೀರಣ್ಣ ಅಂತ ನಮ್ಮ ಮನೆಗೆ ಬರೋರು ಫ್ರೆಂಡ್ಲಿ ಆಗಿರೋರು ನೆಕ್ಸ್ಟ್ ಅವರು ನಮ್ಮ ಇದು ಒಂದು ಸಿನಿಮಾ ಮಾಡಬೇಕು ಈ ಥರ ಅವ್ನು ಅವಾಗಿದ್ದು ನಾನು ಹೀರೋ ಮಾಡಬೇಕು ಅನ್ನೋ ಆಸೆ ಇತ್ತು ಇದರಲ್ಲಿ ಒಂದು ಯಾವುದೋ ಚಾನಲ್ ಪ್ರೈವೇಟ್ ಚಾನಲ್ ಅವರು ಆ್ಯಂಕರ್ ಆಗಿ ಅವತ್ತು ಕಾಮಿಡಿ ಟೈಮ್ ಮಾಡ್ತಿರುವಾಗ ನಾನು ಸಿನಿಮಾದಲ್ಲಿ ಮಾಡಬೇಕು ನನಗೂ ಸಹ ಒಂದಷ್ಟು ಅಭಿಮಾನಿಗಳಿದ್ದಾರೆ
ಅದಕ್ಕೆ ಅದಕ್ಕೆ ತಕ್ಕಂಥ ಸಬ್ಜೆಕ್ಟ್ ಬೇಕು ಮಾಡಬೇಕು ಅಂದ ತಕ್ಷಣ ನಾವು ಈಗ ಎಲ್ಲ ಸಬ್ಜೆಕ್ಟು ಸೂಟ್ ಆಗ್ತಾ ಇಲ್ಲ, ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಮಾಡೋಣ ಅಂತ ಹೇಳಿ ಪಾಪ ಇಬ್ಬರು ನಾವು ಸೇರಿ ಹುಡ್ತಾ ಇದ್ವಿ ಈ ಥರ ಮಾಡೋಣ, ಈ ಥರ ನಾತ್ರ ಇರೋದು ಎಲ್ಲ ಕದೇ ನಮಗೆ ಗೊತ್ತು, ಈಗಲೂ ನಾತ್ರ ಕೆಲವು ಮಾಡಬೇಕು ಅನ್ನೋ ಕದೆ ಎಲ್ಲ ಗಣೇಶ ಗೊತ್ತು. ಈ ಥರ ಮಾಡೋಣ ಅಂದಾಗ ಸರಿ ಅಂತೇಳಿ ಜಗದೀಶ್ ಕೋಟೆ ನಮ್ಮ ಮಂಗಳೂರವರಾಗಿದ್ದರು ಅವ್ರಿಗೆ ಈ ಥರ ಎಲ್ಲಕ್ಕೆ ಅವರು ಸ್ವಲ್ಪ ಈ ಕಾಮಿಡಿ ಟೈಮೆಲ್ಲ ನೋಡಿ ತುಂಬ ಇಷ್ಟಪಟ್ಟಿದ್ರು ಗಣೇಶನ, ಇಮ್ಮಿಡಿಯೇಟ್ ಒಪ್ಕೊಂಡ್ರು ಮಾಡೋಣ ಸಿನಿಮಾ ಅಂತೇಳಿ ಆ ಸಿನಿಮಾ ಸ್ಟಾರ್ಟ್ ಆಯಿತು. ಆ ಸಿನಿಮಾ ನಡೀತಾ ಇರುವಾಗ ನಮ್ಮ ಇವರು ಯಾರು ಕೃಷ್ಣಪ್ಪ ಅವರು ಈ ಕೃಷ್ಣಪ್ಪ ಅವರು ಬರ್ತಾ ಇದ್ದರು, ಅವಾಗ ಅವರು ನೆಕ್ಸ್ಟ್ ನಾನು ನನಗೂ ಸಿನಿಮಾ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಬಟ್ ಅಟ್ಲೀಸ್ಟ್ ಇವ್ರದ್ದು ಚಲಾಟ ಒಂದು 50 ಡೇಸ್ ಹೋಗಲಿ ನಾನು ಮಾಡ್ತೀನಿ ಅಂದರೆ, ಇವನು ಅದ್ರ 100 ಡೇಸ್ ಹೋಗಲಿ, ಅದಾದಮೇಲೆ ಅವ್ರು ಮುಂಗಾರು ಮನೆ ಮಾಡ. ಹೌದು, ಈಗ ಗಲಾಟೆ ಬರ್ತಾ ಇದೆ, ಸಾಗರ್ ರೆಡಿ ಇದೆ, ಆಮೇಲೆ ಈಗ ಬುಲ್ಬುಲ್ ಮಾಡ್ತಾ ಇದ್ದೀವಿ. ಈಗ ಗಲಾಟೆ ಮತ್ತು ಸಾಗರ್ ಎರಡೂ ಸಿನಿಮಾವನ್ನು ನಾವು ಕಾಯಬೇಕು ಯಾಕೆ? ಆ್ಯಕ್ಚುಲಿ ನಾವು ಸಾಗರ್ ಸಿನಿಮಾ ನಾನು ಸ್ಟಾರ್ಟ್ ಮಾಡಿ ಇಲ್ಲಿಗೆ ಸಾಮಾನ್ಯವಾಗಿ 1.5 ವರ್ಷ ಆಯಿತು. ನಾನು ಶೂಟಿಂಗ್ ಮಾಡೋದು ಟೋಟಲಿ ಅದರಲ್ಲಿ ಒಂದು 59 ದಿನ ಶೂಟಿಂಗ್ ಮಾಡಿದ್ದೀನಿ, ಬಟ್ 1.5 ವರ್ಷ ಶೂಟಿಂಗ್ ಮಾಡಿದ್ದೀನಿ, ಬಟ್ ನಂಬರ್ ಆಫ್ ಡೇಸ್ ಬಂದು 60 ದಿನ. ಬಟ್ ಅದು ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಮುಂದಕ್ಕೆ ಹೋಯ್ತಾ ಮುಂದಕ್ಕೆ ಹೋಗ್ತಾ ಬಂತು. ಆಮೇಲೆ ಅದರಲ್ಲಿ ತುಂಬ ಜನ ಕಲಾವಿದರು, ಇವನ್ನ ಒಂದು 25 ಜನ ಫ್ಯಾಮಿಲಿ ಇರುವಂಥ ಒಂದು ಸಬ್ಜೆಕ್ಟ್ ಅದು ಹೇಳಿ. ಹಾಗಾಗಿ ಒಬ್ಬರು ಕರೆಕ್ಟಾಗಿ ನಾವು ಒಂದು ಸರಿ ಮಿಸ್ ಮಾಡಿಕೊಟ್ರೆ ತೊಂದರೆ ಆಗುತ್ತೆ, ಯಾಕಂದರೆ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಈಗ ಹೀರೋ ಡೇಟ್ ಇರುವಾಗ ಅದು ಸಪೋರ್ಟಿಂಗ್ ಆರ್ಟಿಸ್ಟ್ ಇರಲ್ಲ ಈಗ, ಅಥವಾ ಇಲ್ಲೋ ಹೀರೋಯಿನ್ ಸಿಕ್ಕಾಗ ಅವ್ರು ಸಿಗಲ್ಲ, ಈ ಥರದ ತೊಂದರೆಗಳು ತುಂಬ ಆಯಿತು ಅದರಲ್ಲಿ. ಆಮೇಲೆ ಅದರಲ್ಲಿ ಮೇಯ್ನ್ ಆಗಿ ವಿಲ್ಲನ್ನು ದೇವ್ ಗಿಲ್ ಅಂತ ಹಾಕ್ಕೊಂಡಿದ್ದರು, ಅವ್ರು ಬಂದು ಮಗದಿರ್ದಾರೆ ಮೇಯ್ನ್ ವಿಲ್ಲನ್ ಮಾಡಿದ್ರು ಅವರು. ಹಾಗೆ ಅವ್ರು ಯಾಕೆಂದ್ರೆ ಒಂದು ನಮ್ಮ ಸಿನಿಮಾದ ಈಗ 10 ಡೇಸ್ ಕೊಟ್ಟು, ಆ 10 ಡೇಸ್ ನಾವು ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರು ತೆಲುಗು ತಮಿಳು ಹಿಂದಿ 3 ಭಾಷೆ ಅವ್ರ ತಪ್ಪು ಅವ್ರು ಅವ್ರು ನಾವು ಕೊಟ್ಟಿದ್ದ ಡೇಟ್ ನಾವು ಮಿಸ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಆ ಡೇಟ್ಗಳೆಲ್ಲ ಕ್ಯಾಚ್ ಮಾಡಿ ಮತ್ತು ಸಿನಿಮಾ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಈಗ ಟೋಟಲಿ ಎಲ್ಲ ಕಷ್ಟಗಳನ್ನ ದಾಟಿ ಫಸ್ಟ್ ಕಾಪಿ ತಂದಿದ್ದೀವಿ ಈಗ ಇವತ್ತು. ಯಾಕೆಂದರೆ ನಿಮ್ಗೆ ಯಾವಾಗಲೇ ಸಿನಿಮಾ ಯಾವಾಗಲೇ ನಾವು ರಿಲೀಸ್ ಮಾಡೋದು, ಸಿನಿಮಾದಲ್ಲಿ ವಿಷಯ ಇದ್ರೆ ಓಡುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ. ಜನ ಏನು ಹೇಳ್ತಾರೋ ಮುಂದೆ ಈಗ ರಾಮು ಅವರು ಬಹುತೇಕವಾಗಿ ಸೋಲಿನಿಂದ ದೊಡ್ಡ ಮಟ್ಟದಲ್ಲಿ ಕಂಗೆಟ್ಟ ಹೋಗ್ತಾ ಇದ್ದು, ಶಕ್ತಿ ಅಂತ ಸಿನಿಮಾ ಒಂದು ಅವರಿಗೆ ಸ್ವಲ್ಪ ನೀರು ಆಶ್ರಯವನ್ನು ಕೊಟ್ಟಿದೆ. ಈಗ ಸಾಗರ ಮೇಲೆ ಅವರ ಬಹುತೇಕ ಎಲ್ಲ ನಿರೀಕ್ಷೆಗಳು ನಿಂತಿದೆ, ಅವ್ರ ಭವಿಷ್ಯವೂ ನಿಂತಿದೆ, ಆ ಮಟ್ಟದ ಯಶಸ್ಸನ್ನು ಅದು ತಂದುಕೊಡ್ತದೆ ಅಂತ ಅನಿಸ್ತದೆ ನನಗೆ ಅನಿಸುತ್ತೆ. ಯಾಕಂದರೆ ಈ ಸಿನಿಮಾದಲ್ಲಿ ನನ್ನೊಬ್ಬ ಡೈರೆಕ್ಟ್ರು ನನ್ನ ಸಿನಿಮಾ ಅಂತ ನಾನು ಹೇಳ್ಕೊಳ್ತಿಲ್ಲ, ಒಂದು ಪಬ್ಲಿಕ್ ಒಬ್ಬ ಆಡಿಯನ್ಸಾಗಿ ಹೇಳ್ಬೇಕಂದ್ರೆ ಸಿನಿಮಾ ಇಷ್ಟ ಆಗುತ್ತೆ. ಯಾಕಂದರೆ ಅದರಲ್ಲಿ ಎಲ್ಲ ಎಲಿಮೆಂಟ್ ಇದೆ, ಒಂದು ಕಾಮಿಡಿ ಇದೆ, ಸೆಂಟಿಮೆಂಟ್ಸ್ ಇದೆ, ಆ್ಯಕ್ಷನ್ ಇದೆ, ಲವ್ ಲವಿಕೆ ಇದೆ, ಟೋಟಲಿ ಒಂದು ಫ್ಯಾಮಿಲಿ ಡ್ರಾಮಾ, ಒಂದು ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲ ಒಂದು ಫ್ಯಾಮಿಲಿ ನಡೆಯುವಂಥ ಒಂದು ಮ್ಯಾಟ್ರ್ ಇದೆ, ಆಮೇಲೆ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ ಅದರಲ್ಲಿ. ಹಾಗಾಗಿ ಜನಗಳಿಗೆ ಇದನ್ನ ನೋಡೋರಿಗೆ ಬೋರ್ ಅನ್ನೋದಂತೂ ಖಂಡಿತ ಆಗಲ್ಲ ಅಂತ ನಾನು ನಂಬಿಕೆ. ಅವರಿಗೆ ಈಗ ಪ್ರಜ್ವಲ್ ಇತ್ತೀಚಿನ ದಿನಗಳಲ್ಲಿ ಕೋಟೆ ಮತ್ತಿತರ 2-3 ಸಿನಿಮಾಗಳಲ್ಲಿ ಅವನು ನಟನಾಗುವ ಎಲ್ಲ ಒಂದು ಲಕ್ಷಣಗಳನ್ನು ತೋರಿಸಿದ್ದಾರೆ. ಇಲ್ಲಿ ನಿಮ್ಮಲ್ಲಿ ಅವನನ್ನು ಬೇರೆ ಬೇರೆ ಶೇಡಲ್ಲಿ ನೀವು ಬಳಸ್ಕೊಂಡಿದ್ದೀರಿ ಅಂತ, ಒಂದು ರೀತಿಯಲ್ಲಿ ಸಮಗ್ರವಾಗಿ ಅವನನ್ನು ಬಳಸ್ಕೊಂಡಿದ್ದೀರಿ ಅಂತ ಮೊನ್ನೆ ನಿಮ್ಮ ಆಡಿಯೋ ರಿಲೀಸಲ್ಲಿ ಕೆಲವು ಇದನ್ನೆಲ್ಲ ತೋರಿಸಿದಾಗ ಅದು ನಮಗೆ ಅರಿವು ಬಂತು. ಎಷ್ಟು ಮಟ್ಟಿಗೆ ಅವನು ಒಬ್ಬ ನಾಯಕನಾಗಿ ಈ ಸಿನಿಮಾದಿಂದ ಮತ್ತೆ ನಿಲ್ಬೋದು? ನನಗೆ ಈ ಸಿನಿಮಾ ನೋಡಿದ ಮೇಲೆ ಪ್ರಜ್ವಲ್ ಬಗ್ಗೆ ಕೆಲವರಿಗೆ ಇವನು ಆ ಪಾತ್ರ ಶೂಟ್ ಆಗ್ತಾನೋ ಅಥವಾ ಈ ಪಾತ್ರ ಶೂಟ್ ಆಗ್ತಾನೋ ಇಲ್ಲ ಅಂತ ನಂಬಿಕೆ ಕೆಲವರು ಇಟ್ಕೊಂಡಿರ್ತಾರಲ್ಲ, ಅದು ಸುಳ್ಳು ಅನ್ಸುತ್ತೆ. ಅವ್ರಿಗೆ ಪ್ರಜ್ವಲ್ಗೆ ಯಾವುದೇ ಥರದ ಪಾತ್ರ ಕೊಟ್ಟರು ಮಾಡಬಲ್ಲ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ಲು ಒಂದು ಈಗ ದರ್ಶನ್ ಅವರು ಪುನೀತ್ ಅವರು ಏನು ಸಿನಿಮಾ ಮಾಡ್ತಿದ್ರು ಆ ಥರ ಸಿನಿಮಾ ಕೊಟ್ಟರು ಪ್ರಜ್ವಲ್ ಮಾಡ್ತಾನೆ ಅನ್ನೋದು ನಂಬಿಕೆ ಬರುತ್ತೆ ಈ ಸಿನಿಮಾ ನೋಡಿದ್ರೆ. ಭರ್ಜರಿ ಆ್ಯಕ್ಷನ್, ಭರ್ಜರಿ ಆ್ಯಕ್ಷನ್ನು ಅದ್ರ ಆ ನಂಬಿಕೆನೂ ಬರುತ್ತೆ. ಅದೇ ರೀತಿ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಕಾಮಿಡಿ ಸಿನಿಮಾಕ್ಕೂ ಸೂಟ್ ಆಗ್ತಾನೆ ಅನ್ನೋದು ಇದರಲ್ಲಿ ನಾನು ತೋರಿಸಿದ್ದೀನಿ. ಆಮೇಲೆ ಪ್ಲೇ ಸಾಮಾನ್ಯವಾಗಿ ಲೇಯರ್ ಬಾಯ್ ಅಂತ ಅದರಲ್ಲಿ ಹೆಸರಿಟ್ಟಿದ್ದೀವಿ. ಇದರಲ್ಲಿ ಒಂದು ಲವ್ ಲವಿಕೆಯಿಂದ ಪ್ಲೇ ಬಾಯ್ ಥರನೂ ಟ್ರೀಟ್ ಮಾಡಿದ್ದೀನಿ. ಅವನಿಗೆ ಎಲ್ಲ ಥರದ ಎಲಿಮೆಂಟ್ಸ್ ಇದೆ ಈ ಸಿನಿಮಾದಲ್ಲಿ, ಒಬ್ಬ ಹೀರೋಗೆ ಏನು ಬೇಕು ಎಲ್ಲ ಇದೆ ಅದರಲ್ಲಿ. ಬಟ್ ಇದು ನೋಡಿದ್ರೆ ಅವನಿಗೆ ಯಾವುದೇ ಥರದ ಪಾತ್ರ ಅದು ಕೊಡ್ಬೋದು ಅನಿಸುತ್ತೆ. ಬಟ್ ಯಾವ ನನಗೆ ಅನ್ಸುತ್ತೆ ಈ ಸಿನಿಮಾ ಏನಿದ್ರು ಒಂದು ದೊಡ್ಡ ಮಟ್ಟಿಗೆ ಒಂದು ಹೀರೋ ಆಗ್ತಾನೆ. ಈಗ ಗಲಾಟೆನೂ ಇದೆ ರೀತಿಯಲ್ಲಿ ಒಂದು ಗಲಾಟೆ, ನಾನು ಹೇಳ್ತೀನಿ ಗಲಾಟೆಗೂ ಸಾಗರ್ಗೂ ಸಂಬಂಧ ಏನೇ ಇಲ್ಲ. ಸಾಗರ್ನಲ್ಲಿ ಇರೋ ಕಥೆನೇ ಬೇರೆ, ಆಮೇಲೆ ಗಲಾಟೆಲಿ ಇರೋ ಕಥೆನು. ಗಲಾಟೆಯಲ್ಲಿ ಏನಂದ್ರೆ ಎಲ್ಲ ಟ್ರ್ಯಾಕ್ ಹೋಗುತ್ತೆ. ಈಗ ಸುಮನ್ ರಂಗನಾಥ್, ಶಶಿಕುಮಾರ್, ತಾರ, ಶೋಭರಾಜು, ಆಮೇಲೆ ಕೃತಿ ಕರಬಂದ, ಆಮೇಲೆ ಅದೊಂದು ನಿಶಾ ಶೆಟ್ಟಿ ಅಂತ ಒಂದು ಹೊಸ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮಧ್ಯದಲ್ಲಿ ನಮ್ಮ ಮೇನ್ ನಾಯಕಾಗಿ ಪ್ರಜ್ವಲ್ ಇದ್ದಾರೆ. ಇಷ್ಟು ಜನದ ಮೇಲೂ ಕತೆ ಓಡ್ತಾ ಇರೋದು, ಹಾಗಾಗಿ ನಿಮ್ಗೆ ಒಂದೇ ಟ್ರ್ಯಾಕಲ್ಲಿ ಹೋಗ್ತಾ ಇಲ್ಲ. ಇದರಲ್ಲಿ 6-7 ಟ್ರ್ಯಾಕಲ್ಲಿ ಎಲ್ಲರಿಗೂ ಮೇಜರ್ ಕ್ಯಾರೆಕ್ಟರ್ ಇದೆ. ಈಗ ಬುಲ್ಬುಲ್ ಪ್ರಥಮ ಶೂಟಿಂಗ್ ಅನುಭವ ಬುಲ್ಬುಲ್ಲು ಫಸ್ಟು ನನಗೆ ಆ್ಯಕ್ಚುಲಿ ಬುಲ್ಬುಲ್ ಶೂಟಿಂಗ್ ಶುರು ಆಗ್ತಾ ಇರುವಾಗಲೇ ಒಂಚೂರು ಭಯ ಆಯ್ತು, ಯಾಕೆಂದ್ರೆ ಅಂಬರೀಷ್ ಅವ್ರ ಜೊತೆ ಒಂದು ಬಂದು ಕೆಲಸ ಮಾಡಿದ್ದೆ ನಾನು. ಆದರೆ ಈಗ ಇತ್ತಿತ್ತಲಾಗಿ ವರ್ಕ್ ಮಾಡಿದ್ದೆ ನಿರ್ದೇಶಕನಾಗಿದ್ದು ಫಸ್ಟ್ ಹೌದು, ನಿರ್ದೇಶನ ಹಾಕಾದ್ಮೇಲೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ ಫಸ್ಟ್ ಟೈಮ್. ಅಸೋಸಿಯೇಟ್ ಆಗಿ ಎಲ್ಲ ಜೊತೆಲಿ ಮಾಡ್ತಿದ್ದೆ, ಅವಾಗ ನನಗೆ ಜವಾಬ್ದಾರಿ ಇರಲಿಲ್ಲ, ಯಾವ ಮಾಡಿದ್ರು ಹೋಗಲಿ ಅಂತ ಡೈಲಾಗ್ ಹೇಳ್ಕೊಟ್ಟು ಹೋಗ್ತಿದ್ದೆ, ಸೈಡ್ ನಿಂತ್ಕೊಳ್ತಿದ್ದೆ. ಈಗಾಗಲ್ಲ, ಫಸ್ಟ್ ಟೈಮು ಒಬ್ಬ ರೆಬಲ್ ಸ್ಟಾರ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ಮಾಡುವಾಗ ಹಾಗೆ ದರ್ಶನ್ ಸರ್ ಆದರೆ ಈಗ ಕ್ಲೋಸ್ ಆಗಿದ್ದೀವಿ, ಜೊತೆಯಲ್ಲಿ ಮೊದಲು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀನಿ ನಾನು,
ಅಂಬರೀಶ್ ಅವ್ರ ಜೊತೆ, ಯಾಕೆಂದ್ರೆ ಅಂಬರೀಶ್ ಅವ್ರ ಪಾಪ ಅವ್ರ ಟೈಮು ಮೂಡು ಎಲ್ಲ ನೋಡ್ಕೊಂಡು ಕೆಲಸ ಮಾಡ್ಬೇಕು. ಅವ್ರೊಂಥರ ಮಗುಂತಾರೇ ಆ್ಯಕ್ಚುಲಿ ಅಂಬರೀಶ್ ಅವ್ರ ಕೆಲಸ ತಗೊಂಡು ನನಗೆ ಸ್ವಲ್ಪ ಗೊತ್ತಿತ್ತು ಮೊದಲೇ ಅಸೋಸಿಯೇಟ್ ಆಗಿರೋಲ್ಲ ಆ ಟೈಮಲ್ಲಿ ಅವರಿಗೆ ವರ್ಕ್ ಮಾಡಬೇಕು, ಆ ಟೈಮಲ್ಲಿ ಅವರಿಲ್ದೇ ವರ್ಕ್ ಮಾಡಬೇಕು ಅನ್ನೋದೆಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ಬಟ್ ಈಗ ಆಲ್ರೆಡಿ 3 ಡೇಸ್ ಅವ್ರ ಜೊತೆ ವರ್ಕ್ ಮಾಡಿದೆ, ಒಂದು ಕರೆಕ್ಟ್ ಟೈಮಿಗೆ ಬಂದರು, ಕೆಲಸ ಮುಗಿಸ್ಕೊಂಡು ನಗ್ನಾಗ್ತಾ ಹೋದರು. ಆಮೇಲೆ ಯಾವ ತುಂಬ ಅವ್ರಿಗೇನು ಗೊತ್ತದೆ, ಸೀನ್ಗಳು ಇಷ್ಟಪಟ್ಟು ತುಂಬ ಚೆನ್ನಾಗಿ ಯಾಕೆ ಮಾಡ್ತಾರೆ. ನಮ್ಮೂರು ದಿನ ಏನು ಮಾಡಿದೆ ಈಗ ಅದರಲ್ಲಿ ನಮ್ಮ ದರ್ಶನ್ ಮತ್ತು ಅಂಬರೀಷ್ ಅವ್ರದ್ದು ಕಾಂಬಿನೇಷನ್ಸ್ ಏನು, ಅಪ್ಪ ಮಗನ ಪಾತ್ರಗಳು. ಅವರು ಮನೆಗೆ ಬಂದಾಗ ಅವರು ಫಸ್ಟ್ ಮಗ ಬರ್ತಾನೆ, ಅದಕ್ಕಿಂತ ಮೊದಲು ಅವ್ರ ಮಗ ಏನು ತಪ್ಪು ಮಾಡಿದ್ರು ಅಂದರೆ ಡ್ರ್ಯಾಗ್ ರೇಸಿಗೆ ಹೋಗ್ಬೇಡ ಅಂತ ಹೇಳಿದ್ರು ಹೋಗಿರ್ತಾರೆ. ಇವರು ಡ್ರ್ಯಾಗ್ ರೇಸಲ್ಲಿ ಹೋಗಿ ಅಲ್ಲಿ ಯಾವ ಒಂದು ಯಾವ ಗ್ಯಾಂಗಲ್ಲಿ ಎಲ್ಲ ಹೊಡೆದಾಟ ಬಡದಾಟ ಮಾಡಿ ಬಂದಿರ್ತಾರೆ. ಅವ್ನಿಗೆ ಎಷ್ಟು ಸರಿ ಲೈಫಲ್ಲಿ ಹೇಳಿದ್ದೀನಿ ಅವನಿಗೆ ಡ್ರ್ಯಾಗ್ ರೇಸ್ ಮಾಡೋಣ ಅಂತ, ನನ್ನ ತಂದೆ ತಾಯಿನ ಮರ್ಯಾದೆ ಇಲ್ಲ ಅವನಿಗೆ ಅಂತೇಳಿ ಬೈತಾ ಇರ್ತಾರೆ. ಆ ಟೈಮಲ್ಲಿ ಮಗನ ಬರ್ತಾರೆ ಅಂದರೆ ತಂದೆ ಮಗನ ಮುಂದೆ ಇದು ಮಧ್ಯದಲ್ಲಿ ಎಷ್ಟು ಬಾಂಧವ್ಯ ಇದೆ, ಪ್ರೀತಿ ವಿಶ್ವಾಸ ಇದೆ ಅನ್ನೋ ಥರ ಒಂದು ಸೀನ್ ಅದು. ಈ ಇಂಟೆನ್ಸಿವ್ ಆದಂಥ ಒಂದು ತಂದೆ ಮಗನ ಪಾತ್ರದ ಸನ್ನಿವೇಶ ದರ್ಶನ್ ಮತ್ತು ಅಂಬರೀಷ್ ಮಧ್ಯೆ ಹೇಗೆ ಮೂಡಿ ಬಂತು? ಇಲ್ಲ ನಿಜವಾಗ ಅವರು ಆ್ಯಕ್ಚುಲಿ ನಮ್ಮ ಇಬ್ಬರು ಸ್ವಲ್ಪ ಡಿಸ್ಟೆನ್ಸ್ ಥರ ಎಷ್ಟು ಬೇಕು ಕ್ಲೋಸ್ ಮಾಡ್ತು, ಬಟ್ ಅದರ ಸಿನಿಮಾದಲ್ಲಿ ನಿಜವಾಗೂ ಅಣ್ಣ ತಮ್ಮಂತರನೇ ಆ್ಯಕ್ಟ್ ಮಾಡಿದ್ರು ಅವರು. ನಮಗೆ ನಿಜವಾಗೂ ಈಗಲೂ ನಮಗೆ ಒಂದು ದೊಡ್ಡ ಹೀರೋಯಿನ್ ಹಾಕಬೇಕು ಅಂತಲೇ ಆಸೆ ಇದೆ. ಯಾಕೆಂದ್ರೆ ಬುಲ್ ಬುಲ್ ಅಂದ್ರೆ ಒಂದು ದೊಡ್ಡ ಹೀರೋಯಿನ್ ಇರಬೇಕು, ದರ್ಶನ್ ಜೊತೆ ಒಂದು ಹಾಕಬೇಕು ಅಂತ ನಾವು ಫಸ್ಟಿಂದ ಆಸೆ ಪಟ್ಟಿದ್ದು. ಅನುಷ್ಕ ಶೆಟ್ಟಿ ಹಾಕಬೇಕು, ಅವ್ರ ಹತ್ರನೂ ಮಾತಾಡಿದೆ. ಆಮೇಲೆ ಯಾಕೆಂದ್ರೆ ಆಮೇಲೆ ಅನುಷ್ಕ ಆದ್ಮೇಲೆ ಕಾಜಲ್ ಹಾಕಬೇಕು ಅಂದ್ಕೊಂಡು ತ್ರಿಷಾ ಹತ್ರ ಮಾತಾಡಿದ್ರು. ತ್ರಿಷಾ ಇಲ್ಲ ಎಂಡವರೆಗೂ ನಾವು ಈಗಲೂ ಕಾಂಟ್ಯಾಕ್ಟ್ ಇಲ್ಲ.